ಅದು ಒಂದು ಮಾಸ್ಟರ್ ರೋಹಿತ್ ಅಂತ ಅವನ ಹೆಸರಿಟ್ಟಿದ್ದು ನಿಜ. ಆದರೆ ಅವನಿಗೆ ಒಂದು ಸಾರಿ ನಮ್ಮ ದಸರಿಗಿಟ್ಟ ಚೌಡೇಶ್ವರ ಇವೆಂತ ಇದೆ, ಅವ್ರನ್ನ ಕರೆಸಿ ನಾವು ಪುನೀತ್ ಫಾರ್ಮ್ನಲ್ಲಿ ಪೂಜೆ ಮಾಡಿಸಿದ್ವಿ. ಪೂಜೆ ಮಾಡಿಸ್ದಾಗ ಆಗ ಅಕ್ಕವ್ರನ್ನ ಅಣ್ಣವ್ರನ್ನ ಕೂರಿಸ್ಕೊಂಡು ರೋಹಿತ್ ಅಂತ ಬೇಡ ಪುನೀತ್ ಅಂತ ಇಡೋಣ, ಮಾಸ್ಟರ್ ರೋಹಿತ್ ಅಲ್ಪಾಯುಷ ಆಗಿಬಿಡ್ತಾರೆ ಅಂತ ಹೇಳಿದರು. ಅದಕ್ಕೋಸ್ಕರ ಅವತ್ತಿನಿಂದ ಪುನೀತ್ ರಾಜ್ಕುಮಾರ್ ಅಂತ ಹೆಸರು. ಪುನೀತ್ ಅಂದರೆ ಇನ್ನೊಂದು ಆಂಜನೇಯನ ಹೆಸರು ಪುನೀತ್ ಅನ್ನೋದು, ಆ ಹೆಸರನ್ನ ಅವ್ನಿಗೆ ಇಟ್ಟಿದ್ವಿ. ಆದರೂ ಕೂಡ ಭಗವಂತನ ಇಚ್ಛೆ ನಮ್ಮ ಇಚ್ಛೆ ಒಂದಾದರೆ ಅವನ ಇಚ್ಛೆ ಒಂದು ಅಂತ ಹೇಳ್ತಾರಲ್ಲ, ಹಾಗೆ ಅದು ಕೂಡ ನೆರವೇರಿತು. ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಅಗಲ್ತಾನೆ ಅಂತ ನಾವು ಯಾರು ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ಕೂಡ ಭಾಳ ದುಃಖವಾದ ಸಂಗತಿ ಇದು. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ಕುಟುಂಬದವರಿಗೆ ಈ ದುಃಖವನ್ನು ಭರಿಸುವಂಥ ಶಕ್ತಿನ ನೀಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ ಸರ್. ಒಂದು ಮಾತಿದೆ, ತುಂಬ ಬೇಗ ಖ್ಯಾತಿ ಗಳಿಸೋರು, ಚಿಕ್ಕ ವಯಸ್ಸಿನಲ್ಲಿ ಈ ಥರ ಖ್ಯಾತಿ ಗಳಿಸ್ತವರು ದೊಡ್ಡವರಾದ್ಮೇಲೆ ಅದೇ ಅಲ್ಪ ಕಡಿಮೆ ಆಯಸ್ಸಿಗೆ ಅಂದರೆ ಚಿಕ್ಕ ಆಯಸ್ಸಿಗೆ ಅವರು ತುಂಬ ಸಾಧನೆ ಮಾಡ್ತಾರೆ ಅಂದಾಗ ಆಯಸ್ಸು ಕಮ್ಮಿನೇ ಇರುತ್ತೆ ಅನ್ನೋ ಥರ ಒಂದು ಮಾತು ಕೇಳಿ ಬರ್ತೀವಿ. ಅದನ್ನು ಅಲ್ಲಮ್ಮ, ವಿಧಿ ಆಟಕ್ಕೆ ಯಾರಮ್ಮ ಹೊಣೆ, ವಿಧಿ ಆಟಕ್ಕೆ ಯಾರು ಹೊಣೆ ಹೇಳಿ. ವಿಧಿ ನಮ್ಮ ನಾವೇನೋ ಒಂದು ಆಸೆ ಇಟ್ಕೊಂಡು ಮಾಡ್ತೀವಿ, ವಿಧಿ ಆಟದೇ ಬೇರೆ ಇರುತ್ತೆ. ಅವತ್ತು ಹಾಸ್ಪಿಟ್ಲಿಗೆ ಹೋದಾಗ ನಮ್ಮ ಪುನೀತ್ ರಾಜ್ಕುಮಾರ್ ಮಿಸ್ಸಸ್ ಕರ್ಕೊಂಡು ಹೋದಾಗ, ಅಶ್ವಿನಿ ಕರ್ಕೊಂಡು ಹೋದಾಗ ಸರಿಯಾದ ಚಿಕಿತ್ಸೆ ಬೇಗ ಸಿಕ್ಕಿದ್ರೆ ನೀವು ಉಳ್ಕೊತಿದ್ದೇನೋ ಅಂತ ಒಂದು ಮನಸ್ಸಿಗೆ ಅನ್ನಿಸ್ತಾ ಇತ್ತು. ಆದರೂ ಕೂಡ ವಿಧಿ ಆಟನೇ ಬೇರೆ ಇದೆಯಲ್ಲ, ಆದ್ದರಿಂದ ನಾವೀಗ ಏನು ಹೇಳಲಿಕ್ಕೂ ನಾನು ಇಷ್ಟಪಡೋದಿಲ್ಲ. ಅವ್ರ ಆತ್ಮ ಶಾಂತಿ ಸಿಗಲಿ ಅಂತ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಸುದ್ದಿ ಬಂದಾಗ ಹುಷಾರಿಲ್ಲ ಅಂತ ನಮ್ಮ ಮನೇಲೇ ಇದ್ದೆ. ಮನೇಲೇ ಇದ್ದ ತಕ್ಷಣ ನಾವು ಕೂಡ ನಮ್ಮನೆ ಅಲ್ಲೇ ಮಹಾರಾಣಿ ಎತ್ತದು ಬಂಟ್ಕಮಕಲ್ಲಿ ಪಕ್ಕ, ತಕ್ಷಣ ಎಲ್ಲ ಓಡೋದ್ವಿ. ಅಷ್ಟರೊಳಗೆ ಅವರಿಗೆ ಕರ್ಕೊಂಬರ್ಬೇಕು, ದಾರಿನಲ್ಲೇ ಆಗೋಗ್ಬಿಟ್ಟಿತ್ತು ಅಂತ ಹೇಳ್ತಾರೆ. ಏನು ಹೇಳೋದು, ಇನ್ನು ಮುಗಿದ ಕಾರ್ಯ ಅದು, ಈಗ ಏನು ಹೇಳಿದ್ರು ತಪ್ಪಾಗುತ್ತೆ. ಅದೆಲ್ಲ ಬೇಡ, ಅವ್ರ ಆತ್ಮ ಶಾಂತಿ ಸಿಗಲಿ, ಆ ಕುಟುಂಬದವರಿಗೆ ಮನಸ್ಸು ಶಾಂತಿ ಸಿಗಲಿ ಅಂತ ನಾನು ಪಾಂಡ್ರಿಗನ್ನು ಬೇಡ್ಕೋತೀನಿ. ಮನೇಲೇ ಮಾಡ್ತೀವಿ 12 ದಿನ ಕಾರ್ಯಕ್ರಮ ಮನೇಲೇ. ನನ್ನಿಸ್ತದೆ ನಾವು ಈ ಸೂತ್ರದ ಛಾಯಿ ಅಂತ ಇರುತ್ತೆ, ಅದೆಲ್ಲ ನಮ್ಮ ಪುರೋಹಿತರ ಕರೆಸಿ ಅಲ್ಲೆಲ್ಲ ಪುಣ್ಯ ಏನು ಮಾಡಿಬಿಟ್ಟು 12 ದಿನಕ್ಕೆ ಜನಗಳಿಗೆ ಊಟದ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ.